ಆಮೇಲೆ ಅಭಿವೃದ್ಧಿ ಖರ್ಚು ಫ್ರಮ್ ಆಲ್ ಸೆಕ್ಟರ್ 22-23 61%, ಈಗ 23-24 64% ಅಂದ್ರೆ 3% ಮೋರ್ ಅವ್ರಿಗಿಂತ ನಾವು ಜಾಸ್ತಿ ಕಳೆದ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಮಾಡಿದ್ವಿ ಇನ್ ಸ್ಪೈಟ್ ಆಫ್ 5 ಗ್ಯಾರಂಟಿಗಳು ಜಾರಿ ಮಾಡಿ ಸೋಷಿಯಲ್ ಸೆಕ್ಟರ್ ಇರ್ಬೋದು ಎಕನಾಮಿಕ್ ಸೆಕ್ಟರ್ ಇರ್ಬೋದು ಎಲ್ಲ ಸೆಕ್ಟರ್ಗಳಲ್ಲೂ ಕೂಡ ಜಾಸ್ತಿ ಶಿಕ್ಷಣದಲ್ಲಿ ಜಾಸ್ತಿ ಮಾಡಿದ್ದೀವಿ ಸಮಾಜ ಕಲ್ಯಾಣದಲ್ಲಿ ಜಾಸ್ತಿ ಮಾಡಿದ್ದೀವಿ ಕೃಷಿನಲ್ಲಿ ಜಾಸ್ತಿ ಮಾಡಿದ್ದೀವಿ ವಿದ್ಯುತ್ನಲ್ಲಿ ಜಾಸ್ತಿ ಮಾಡಿದ್ದೀವಿ ಬೆಂಗಳೂರು ಅಭಿವೃದ್ಧಿಗೆ ಜಾಸ್ತಿ ಮಾಡಿದ್ದೀವಿ ಕಡಿಮೆ ಇಲ್ಲಪ್ಪ ಜಾಸ್ತಿ ಆಗಿದೆ ಬ್ರ್ಯಾಂಡ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಕಾನ್ಸೆಪ್ಟ್ ಅವನಿಗೆ ಖುಷಿಯಾಗಿದ್ದಾನೆ ಯಾಕಂದ್ರೆ ಖರಗ್ಪುರದಲ್ಲಿ ಮೆಡಿಕಲ್ ಕಾಲೇಜ್ ಮಾಡ್ತಾ ಇದ್ದೀವಿ ಅದರಿಂದ ಮಾನ್ಯ ಅಧ್ಯಕ್ಷರೇ ನಮ್ಮ ಬಜೆಟ್ ಇದೆಯಲ್ಲ ಈ ಸಾರಿ 5 ಗ್ಯಾರಂಟಿಗಳನ್ನು ಕೂಡ ಅನುಷ್ಠಾನ ಮಾಡ್ತಾ ಇದ್ದೀವಿ ಜೊತೆಗೆ ಸೋಷಿಯಲ್ ಸೆಕ್ಟರ್ಗೆ ಎಕನಾಮಿಕ್ ಸೆಕ್ಟರ್ಗೆ ಎಲ್ಲೂ ಕೂಡ ನಾವು ಕಡಿಮೆ ಮಾಡಿ ಇವೆಲ್ಲ ಮುಂದುವರಿಸ್ತಾ ಇದೀವಿ ನೀರಾವರಿ ಇರ್ಬೋದು ಮನೆ ಕಟ್ಟದಿರ್ಬೋದು ಹೈದರಾಬಾದ್ ಕರ್ನಾಟಕ 5,000 ಕೋಟಿ ಕೊಟ್ಟಿದ್ದೀವಿ ಯಾವುದು ಕಡಿಮೆ ಮಾಡದೇನೆ ಒಟ್ಟು ಈ ವರ್ಷ 35,410 ಕೋಟಿ ರೂಪಾಯಿಗಳನ್ನ 5 ಗ್ಯಾರಂಟಿಗಳಿಗೆ ಪ್ರೊವೈಡ್ ಮಾಡಿದ್ದೀವಿ 35,410 ಕೋಟಿ ರೂಪಾಯಿಗಳನ್ನ ಮಾಡಿದ್ದೀವಿ ಮುನಿಯಪ್ಪನವರು ಅನ್ನಭಾಗ್ಯ ಕಾರ್ಯಕ್ರಮ ಜಾರಿ ಕೊಡಲಿಕ್ಕೆ ಬಹಳ ಶ್ರಮ ಪಡ್ತಾ ಇದ್ದಾರೆ ಅಕ್ಕಿ ಕೊಡಲಿಲ್ಲ ಇವರು ಅಕ್ಕಿ ಇಟ್ಕೊಂಡು ಕೊಡಲಿಲ್ಲ ಆಕ್ಷನ್ ಮಾಡಕ್ ಹೋಗಿ ಯಾರು ಹೋಗಿಲ್ಲ ನಿಂತೋಗಿದೆ ಪಾಪ ಮುನಿಯಪ್ಪನವರು ಹೋಗಿ ಯಾರವರು ಗೋಯಲ್ ಪಿಯೂಷ್ ಗೋಯಲ್ ಅವ್ರನ್ನ ಭೇಟಿ ಮಾಡಿ ಅದು ಮೊದಲನೇ ಸಾರಿ ಕೊಡಲಿಲ್ಲ ಎರಡನೇ ಸಾರಿ ಇವರೆಲ್ಲ ಪ್ರೆಸ್ಗೆಲ್ಲ ಹೇಳಿದ ಮೇಲೆ ಕೊಟ್ಟರು ಕರೆದುಬಿಟ್ಟು ಇಲ್ಲ ಅಂದ್ಬಿಟ್ಟು ಎಫ್ಸಿಎನವರು ಒಪ್ಕೊಂಡು ಅಕ್ಕಿ ಕೊಡದೆ ಹೋದ್ರು ದುಡ್ಡು ಕೊಡ್ತೀವಿ ಒಪ್ಪ ಮರಯ್ಯ ನೀವು ನಿಗದಿ ಮಾಡದಂತ ದುಡ್ಡು ಕೊಡ್ತೀವಿ ಕೊಡ್ರಿ ಅಂತಂದ್ರೆ ಕೊಡದೆ ಹೋದ್ರು ನಮಗೆ 229,000 ಮೆಟ್ರಿಕ್ ಟನ್ ಅಕ್ಕಿ ಬೇಕು ಯಾವ ರಾಜ್ಯದ ಪಂಜಾಬ್ದಲ್ಲಿ ಸಿಕ್ಲಿಲ್ಲ ಛತ್ತೀಸ್ಗಢದಲ್ಲಿ ಸಿಕ್ಲಿಲ್ಲ ತೆಲಂಗಾಣದಲ್ಲಿ ಸಿಕ್ಲಿಲ್ಲ ಆಂಧ್ರದಲ್ಲಿ ಸಿಕ್ಲಿಲ್ಲ ಅದಕ್ಕೆ ಈಗ ನಾವು ಮಾತು ಕೊಟ್ಟಿದ್ದೀವಿ ಅಂತೇಳಿ ಜಾರಿ ಮಾಡ್ತೀವಿ ಜುಲೈ 1 ಅಂತೇಳಿ ಅಕ್ಕಿ ಕೊಡಕ್ಕಾಗದಿದ್ದರಿಂದ ಕೇಂದ್ರ ಸರ್ಕಾರದವರು ಸಹಕರಿಸದಿದ್ದರಿಂದ ಇವರು ಬಡವ್ರ ಬಗ್ಗೆ ಮಾತಾಡ್ತಾರೆ ಬೇಕು ಅಂತ ರಾಜಕೀಯ ಮಾಡಿ ಬೇಕು ಅಂತ ರಾಜಕೀಯ ಮಾಡಿ ಅಕ್ಕಿ ಕೊಡೋದನ್ನು ತಪ್ಪಿಸ್ಬಿಟ್ರು ಬಡವ್ರು ಅನ್ನಕ್ಕೆ ಕಲ್ಲು ಹಾಕ್ಬಿಟ್ರು ನಾಚಿಕೆ ಆಗ್ಬೇಕು ಇವ್ರಿಗೆ ಅಕ್ಕಿ ಎಥನಾಲ್ಗೆ 24 ರೂಪಾಯಿ ಕೊಡ್ತಾರೆ ಅಕ್ಕಿ ಎಥನಾಲ್ಗೆ ನಾವು 34 ರೂಪಾಯಿ ಕೊಡ್ತೀವಿ ಕೊಡ್ರಿ ಅಂದ್ರೆ ಕೊಡ್ಲಿಲ್ಲ ಅಕ್ಕಿ ಇಟ್ಕೊಂಡು ಕೊಡ್ಲಿಲ್ಲ ಆದರೆ ನಾವು ಎದೆಗುಂದಲಿಲ್ಲ ದುಡ್ಡು ಕೊಡೋಣ ಅಂತೇಳಿ 1 ಕೆಜಿ ಅಕ್ಕಿಗೆ 170 ರೂಪಾಯಿ 34 ರೂಪಾಯಿನಂತೆ 1 ಕೆಜಿಗೆ 170 ರೂಪಾಯಿ DBT ಮಾಡ್ತಾ ಇದ್ದೀವಿ ಒಬ್ಬ ವ್ಯಕ್ತಿಗೆ 1 ತಿಂಗಳಿಗೆ 170 ರೂಪಾಯಿ 5 ಕೆಜಿಗೆ 170 ರೂಪಾಯಿ ಕೊಡ್ತಾ ಇದ್ದೀವಿ ಮತ್ತೆ ಮಹಿಳೆಗೆ ಫ್ಯಾಮಿಲಿ ಹೆಡ್ಗೆ 2,000 ರೂಪಾಯಿ ಕೊಡ್ತೀವಿ 200 ಯೂನಿಟ್ವರೆಗೆ ಫ್ರೀಯಾಗಿ ಕೊಡ್ತೀವಿ ಅದರಲ್ಲೂ ರಾಜಕೀಯ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅತ್ತೆ ಕೊಡ್ತೀರೋ ಸೊಸೆ ಕೊಡ್ತೀರೋ
ಜಗಳ ತಂದಿಟ್ಬಿಟ್ರು ಅಂತ ಅತ್ತೆ ಸೊಸೆಗೆ ಜಗಳ ಒಂದು ವಿಷಯ ಅತ್ತೆ ಕೊಡ್ತಿರೋ ಸೊಸೆ ಕೊಡ್ತಿರೋ ಸದ್ಯ ನಾದ್ನಿಗೆ ಕೊಡ್ತಿರೋ ಇಲ್ವಂತ ಕೇಳಲಿಲ್ಲ ಇವರು.